ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಇದೇ ಆಲೋಚನೆ ಗುಂಗಲ್ಲಿದ್ದ. ತಟ್ಟನೆ ಒಂದು ವಿಷಯ ಸ್ಫೂರ್ತಿಗೆ ಬಂತು. ಏನಂದ, ದುರ್ಯೋಧನ ನಿನಗೆ ಸೋಲು ಬಂತಲ್ಲ, ಇಲ್ಲ ಸೋಲಲ್ಲ ನಿನಗೆ ಜಯ. ಯಾಕೆ ಗೊತ್ತಾ, ಪಾಂಡವರಿಂದ ಬಿಡುಗಡೆ ಆಯ್ತಲ್ಲ ನಿನಗೆ. ಪಾಂಡವರು ಯಾರು? ನಿನ್ನ ಭೃತ್ಯರು. ನೋಡು, ನಿನ್ನ ಭೃತ್ಯರಿಗೇನೆ ಇಷ್ಟು ಬಲ ಉಂಟು ಅಂತ ಆಗಿರುವಾಗ ನಿನ್ನ ಬಲ ಏನು ಹೇಳತಕ್ಕದ್ದು ಅಂತಂದಾಗ ದುರ್ಯೋಧನ ಎದ್ದು ನಿಂತು, ಹೌದಾ, ನಾವೇ ವಿಚಾರ ಮಾಡೋಣ, ಇದು ಹೌದಾ, ಸ್ವಯಂ ದುರ್ಯೋಧನ ಸೋತವ ಇದು. ಇದರಿಂದ ಏನು ತೀರ್ಮಾನ ಆಯಿತು ಗೊತ್ತಾ, ದುರ್ಯೋಧನಕ್ಕಿಂತ ಹೆಚ್ಚು ಬಲ ಪಾಂಡವರಿಗೆ ಉಂಟು ಅಂತ ತೀರ್ಮಾನ ಆಯಿತು ವಿನಃ ಪಾಂಡವರಿಗಿಂತ ಹೆಚ್ಚು ಬಲ ದುರ್ಯೋಧನ ಉಂಟು ಅಂತ ತೀರ್ಮಾನ ಆಯ್ತಾ? ದುರ್ಯೋಧನ ಸ್ವಯಂ ಪಾಂಡವರ ಕೈಯಲ್ಲಿ ಸೋತವ, ಚಿತ್ರಸೇನನ ಕೈಯಲ್ಲಿ ದುರ್ಯೋಧನ ಸೋತವ, ಸೋತಿರುವ ತನಗೆ ತನ್ನನ್ನು ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೆ ದುರ್ಬಲನಾಗಿ ದುರ್ಯೋಧನ ಬಿದ್ದಿರುವಾಗ ಪಾಂಡವರು ಹೋಗಿ ಚಿತ್ರಸೇನನ ಜೊತೆ ಹೋರಾಡಿ ದುರ್ಯೋಧನ ಬಿಡಿಸಿದ್ರು ಅಂತಂದ್ರೆ ದುರ್ಯೋಧನಿಗೆ ಇದರಿಂದ ಹೆಚ್ಚು ಬಲ ಅಂತ ಸಿದ್ಧ ಆಯ್ತಾ? ಇದು ಒಂದು ಕರ್ಣ ಮಾತಾಡುವುದ, ಶಾಸ್ತ್ರಕಾರರಂತಾರೆ ಇದನ್ನು ಕರ್ಣನ ಮಾತು ಅಂತೀರಾ? ಹಾಗಾದ್ರೆ ಕರ್ಣ ಇಂಥದ್ದು ಮಾತಾಡಿಯಾನ, ಮಾತಾಡಿದ್ದಾನೆ, ಇದು ಕರ್ಣನ ಮಾತ ಅಲ್ಲ, ಮತ್ತೆ ಇದು ದುರ್ಯೋಧನನಿಗಾಗಿ ಬಂದ ಮಾತಷ್ಟೇ. ಭೃತ್ಯೈಹಿ ಯೈಹಿ ಮೋಚಿತಃ ತ್ವಂ, ಹಾಗಿರುವಾಗ ನಿನ್ನ ಸಾಮರ್ಥ್ಯ ಏನು ಹೇಳತಕ್ಕದ್ದು ಅಂತ ಕರ್ಣ ಇಷ್ಟು ಮಾತಾಡಿದಾಗ ಎದ್ದ ದುರ್ಯೋಧನ, ಎದ್ದು ನಿಂತ. ದುರ್ಯೋಧನ ಎದ್ದು ನಿಂತದ್ದು ಕರ್ಣನ ಮಾತನ್ನು ಕೇಳಿಯಲ್ಲ, ಮತ್ತೆ ಆ ದೈತ್ಯರು ಹೇಳಿದಂಥ ಮಾತಿಗೋಸ್ಕರ ದುರ್ಯೋಧನೆಗೆ ಎದ್ದು ನಿಂತು ರಾಜ್ಯದ ಕಡೆಗೆ ಹೋಗಲಿಕ್ಕೆ ಮನಸ್ಸು ಮಾಡಿದವ. ಕರ್ಣ ಪೂರ ಧೈರ್ಯ ಬಂದಿಲ್ಲ, ಮತ್ತೊಂದು ಪ್ರತಿಜ್ಞೆ ಮಾಡಿದ. ಏನು? ಯಾಚತೆ ಅರ್ಜುನ ಮಾಹಾತ್ಮ್ಯೆ ಶಂಕಾ ಸಾ ವ್ಯಯಿತು ಮೇ ಶೃಣು, ಯಾವತ್ ನೈವಾರ್ಜುನಂ ಹನ್ಯಂ ಪಾದೋ ನ ಪ್ರಕ್ಷಾಲಯೇ ಸ್ವಯಂ, ಮತ್ತೊಂದು ಪ್ರತಿಜ್ಞೆ ಮಾಡಿದ. ನಿನಗೆ ಸಂಶಯ ಉಂಟಲ್ಲ ದುರ್ಯೋಧನ ನನ್ನ ಮೇಲೆ, ಏನು ಅಂತ? ಅರ್ಜುನನನ್ನು ಈ ಕರ್ಣ ಕೊಲ್ತಾನು ಇಲ್ಲವೋ ಅಂತ ಸಂಶಯ ಉಂಟಲ್ಲ, ಸಂಶಯ ದೂರ ಮಾಡು, ಬಿಟ್ಟು ಬಿಡು. ಯಾಕೆ? ನಾನೊಂದು ಪ್ರತಿಜ್ಞೆ ಮಾಡ್ತೇನೆ, ಎಷ್ಟ ಯಾವಾಗ ನಾನು ಅರ್ಜುನನನ್ನು ಕೊಲ್ತೇನೋ, ಎಷ್ಟರ ತನಕ ನಾನು ಅರ್ಜುನನನ್ನು ಕೊಲ್ಲುವುದಿಲ್ಲವೋ ಅಷ್ಟರ ತನಕ ನನ್ನ ಪಾದವನ್ನು ನಾನೇ ತೊಳ್ಕೊಳ್ಳುವುದು ಅಂತ ಒಂದು ಪ್ರತಿಜ್ಞೆ ಮಾಡಿದ. ಸಾಯುವ ತನಕನ್ನು ತನ್ನ ಕಾಲನ್ನು ತಾನೇ ತೊಳ್ಕೊಂಡ ಕರ್ಣ, ಮತ್ತೊಬ್ಬರಿಗೆ ತೊಳ್ಕೊಳ್ಳಿಕ್ಕೆ ಬಿಡಲೇ ಇಲ್ಲ. ಯಾಕೆ? ಅರ್ಜುನನ್ನು ಕೊಲ್ಲೇ ಇಲ್ಲ ಕರ್ಣ, ತಾನೇ ತೊಳ್ಕೊಳ್ಳೋ ಪ್ರಸಂಗ. ದೊಡ್ಡವರ ಕ್ರಮ ಹಾಗೆ, ದೊಡ್ಡವರು ತಾವಾಗಿ ತಮ್ಮ ಕಾಲನ್ನು ತೊಳ್ಕೊಳ್ಳುವ ಕ್ರಮ ಇಲ್ಲ. ಪ್ರಾಯಶಃ ಈಗಲೂ ಇದ್ದಾವೆ ಕಾಣುತ್ತೆ ಜುಜುಬಿಗಳು ಲೋಕದಲ್ಲಿ, ಪರದೇಶದಲ್ಲಿ ಇದ್ದಾವೋ ತಮ್ಮ ನಮ್ಮ ನಮ್ಮ ದೇಶದಲ್ಲಿ ಇರಲಿಕ್ಕೂ ಸಾಕು. ಏನು ಭಾರಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂತಂಥ ವ್ಯಕ್ತಿಗಳು ತಾವು ಕಾಲಿಗೆ ಹಾಕಿದಂಥ ಚರಣಾಭರಣವನ್ನು ತಾವೇ ಬಿಚ್ಚುವುದಿಲ್ಲ, ಮತ್ತೊಬ್ಬ ಇರ್ತಾನೆ ಬಿಚ್ಚಲಿಕ್ಕೆ. ಇವಾಗ ಗಡದ್ದಾಗಿ ಬಂದು ಕೂತಿರ್ತಾನೆ, ಯಾರೋ ಒಬ್ಬ ಬರ್ತಾನೆ ಇವನ ಕಾಲಿನ ಚಪ್ಪಲಿ ಬಿಚ್ಚುತ್ತಾನೆ, ಅದಕ್ಕೆ ಮತ್ತೊಂದೇನೋ ತೊಡಿಸ್ತಾನೆ, ಒಳಗೆ ಕಳಿಸ್ತಾನೆ. ಈಗಲೂ ಉಂಟು. ಹಾಗಾದರೆ ಇವುಗಳೆಲ್ಲ ಜುಜುಬ್ಬಿಗಳು, ಇವುಗಳಿಗೇನೆ ಕಾಲಿಗೊಂದು ಕೈಗೊಂದು ಜನ ಉಂಟು ಅಂತ ಆದಮೇಲೆ ಆ ಮಹಾರಾಜರುಗಳು ದೇವತಾಂಶ ಸಂಭೂತರಾದ ಅವರಿಗಿಲ್ಲೋ? ಯಾವಾಗಲೂ ರಾಜರುಗಳ ಕ್ರಮ ಏನು ಅಂತಂದರೆ ತಮ್ಮ ಕಾಲನ್ನು ತಾವು ತೊಳ್ಕೊಳ್ಳುವುದಿಲ್ಲ, ಮತ್ತೆ ಸೇವಕರೇ ರಾಜರುಗಳ ಕಾಲನ್ನು ತೊಳಿಬೇಕು ಅಂತ ನಿಯಮ. ರಾಜರು ಬಗ್ಗುವುದು ಅಂತ ಇಲ್ಲ, ಅವರಿಗೆ ಏನು ಬೇಕು ಆಚೆ ಬದಿಯಲ್ಲಿ ಒಬ್ಬ ಸೇವಕ ಈಚೆ ಬದಿಯಲ್ಲಿ ಒಬ್ಬ ಸೇವಕ ಹೇಳಿದರೆ ಸರಿ, ಸೇವಕರು ಎತ್ತಿ ಕೈಗೆ ಕೊಡ್ತಾರೆ, ಇದು ರಾಜರುಗಳ ವೈಭವ. ಕರ್ಣ ಇಷ್ಟರ ತನಕ ತನ್ನ ಕಾಲನ್ನು ತಾನು ತೊಳ್ಕೊಂಡವ ಅಲ್ಲ, ಸೇವಕರಿಂದಲೇ ತೊಳಿಸಿದವ. ಈಗೇನು ಪ್ರತಿಜ್ಞೆ ಮಾಡಿದ? ನಿನಗೆ ನನ್ನ ಮೇಲೆ ಸಂಶಯ ಉಂಟಲ್ಲ, ನಾನೊಂದು ಪ್ರತಿಜ್ಞೆ ಮಾಡ್ತೇನೆ. ಏನು ಅಂತ? ಅರ್ಜುನನನ್ನು ಕೊಲ್ಲುವ ತನಕ ನನ್ನ ಕಾಲನ್ನು ನಾನೇ ತೊಳ್ಕೊಳ್ತೇನೆ. ಯದ್ಯಪಿ ದುರ್ಯೋಧನ, ಇದು ಒಂದು ರೀತಿಯಲ್ಲಿ ಅವಮಾನದ ಕೆಲಸ, ನಮ್ಮ ಕಾಲ ನಾವೇ ತೊಳ್ಕೊಳ್ಳುವಂತಂದಾಗ ಅವಮಾನದ ಕೆಲಸ, ಅಡ್ಡಿ ಇಲ್ಲ ಇದಕ್ಕೆ, ಈ ಅಪಮಾನ ಆದರೂ ಅಡ್ಡಿ ಇಲ್ಲ. ಅರ್ಜುನನ್ನು ಮಾತ್ರ ಕೊಲ್ಲುವುದು ಖಂಡಿತ. ಯಾಕೆ? ನಿನಗೆ ನನ್ನ ಮೇಲೆ ಶ್ರದ್ಧೆ ಬರಬೇಕು, ಧೈರ್ಯ ಬರಬೇಕು. ಮತ್ತೆ ನಾನು ದೇವರಾಣೆ ನನ್ನಾಣೆ ಅಂತೆಲ್ಲ ಹೇಳಿಬಿಟ್ರೆ ನೀನು ನಂಬುವುದು? ಯಾಕೆ? ನಿನಗೆ ದೇವರೇ ಇಲ್ಲ, ನೀನು ನಂಬುವಲ್ಲ. ಮತ್ತೆ ಯಾವುದನ್ನಾದರೆ ನೀನು ನಂಬುತ್ತಿ? ಇಂತಹ ಪ್ರಸಂಗದಲ್ಲಿ ಪ್ರತಿಜ್ಞೆ ಮಾಡಿ ಅದನ್ನು ನೀನು ನಂಬುತ್ತಿ. ಅದಕ್ಕೋಸ್ಕರ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನನ್ನ ಪೂಜ್ಯತಾ ಭಾವನೆ ಹೋದರೂ ಅಡ್ಡಿ ಇಲ್ಲ, ನಿನಗೆ ನನ್ನ ಮೇಲೆ ವಿಶ್ವಾಸ ಬರಬೇಕು ಅಂತ ಕರ್ಣ. ಆ ಎಲ್ಲರ ಸೇರಿದ್ದಾರೆ ಅವರ ಸಭೆಯಲ್ಲಿ, ಕರ್ಣ ಪ್ರತಿಜ್ಞೆ ಮಾಡಿದ, ನನ್ನ ಕಾಲನ್ನು ನಾನೇ ತೊಳ್ಕೊಳ್ತೇನೆ, ಅರ್ಜುನನನ್ನು ಕೊಲ್ಲುವ ತನಕ, ಕೊಂದ ನಂತರ ನನ್ನ ಕಾಲನ್ನು ಸೇವಕರಿಗೆ ಕೊಡ್ತೇನೆ ಅಂತಿಷ್ಟು ಮಾತು ಅಂದದ್ದಕ್ಕೆ ದುರ್ಯೋಧನ ಎದ್ದು ನಿಂತ. ಇವನ ಮಾತಿಗೆ ಎದ್ದು ನಿಂತದ್ದಲ್ಲ, ಆ ಭೂತಗಳು ಹೇಳಿದ್ದಕ್ಕೆ ಎದ್ದು ನಿಂತದ್ದು. ಆದರೆ ಆ ಭೂತಗಳು ಇದಕ್ಕೂ ಕರ್ಣನ ಇದಕ್ಕೂ ಸರಿ ಹೋಯಿತು. ಕರ್ಣ ಆಲೋಚನೆ ಮಾಡಿ, ರಾತ್ರಿ ಇಡೀ ಆಲೋಚನೆ ಮಾಡಿದ್ರೆ ಏನು ಮಾಡಿದರೆ ಈ ದುರ್ಯೋಧನನ ರಾಜ್ಯದ ಕಡೆಗೆ ತಿರುಗಿಸಬಹುದು ಅಂತ ಆಲೋಚನೆ ಮಾಡಿ ಮಾಡಿ ಮಾಡಿ
ಥಟ್ಟನೆ ತಲೆಗಿದೊಂದು ಹೊಳೆದಿತ್ತು. ಅದನ್ನು ಹೇಳಿದ, ಅದೇನಾಯಿತು, ಕಾಕತಾಳೀಯದಂತೆ ಆಯ್ತು ಅಷ್ಟೆ. ಇದೇ ಮಾತನ್ನು ಮುಂಚಿನ ದಿವಸ ಹೇಳ್ತಿದ್ರೆ ನಿನ್ನ ಕಾಲನ್ನು ತೊಳ್ಕೋ ಬಡ್ಕೋ, ನಾನಂತೂ ಬರುವುದಿಲ್ಲ ಅಂತಿದ್ದ ದುರ್ಯೋಧನ. ಆದ್ರೆ ಇದೇನಾಯ್ತು, ಮರು ದಿವಸಕ್ಕಾಗುವಾಗ ಕಾಕತಾಳೀಯದಂತೆ ಆಯ್ತು. ಕಾಕತಾಳೀಯ ಅಂದ್ರೆ ಕಾಗೆ ಬಂದು ಕೂಡುವುದಕ್ಕೂ ಟೊಂಗೆ ಮುರಿಯುವುದಕ್ಕೂ. ಕಾಗೆ ಕೂತದ್ದಕ್ಕೆ ಮುರಿದದ್ದಲ್ಲ, ಕಾಗೆ ಕೂಡದೆ ಅದ್ರ ಮುರಿಯುವುದ್ರಲ್ಲಿತ್ತು. ಆ ಸಮಯಕ್ಕೆ ಕಾಗೆ ಬಂದು ಕೂತಿತ್ತು ಅಷ್ಟೇ. ಇವರು ಎದ್ದದ್ದಕ್ಕೆ ಅದು ಬಿದ್ದದ್ದಲ್ಲ, ಇವರು ಹೇಳುವುದಕ್ಕೂ ಅದು ಬೀಳುವುದಕ್ಕೂ ಸರಿ ಹೋಯ್ತು ಅಷ್ಟೇ ಅಂತ. ಇದನ್ನೆಲ್ಲ ಕಾಕತಾಳೀಯ ಅಂತ. ಅದೇ ರೀತಿಯಲ್ಲಿ ಕಾಕತಾಳೀಯದಂತ ಆಯ್ತಷ್ಟೇ ವಿನಃ ಮತ್ತೆ ಸಹಜವಾದ ಉದ್ದೇಶದಿಂದ ಇದಲ್ಲ. ಇಷ್ಟು ಮಾತು ಹೇಳಿದ ಕೂಡಲೇ ದುರ್ಯೋಧನ ರಾಜ್ಯದ ಕಡೆಗೆ ಮುಖ ಮಾಡಿದ. ದುರ್ಯೋಧನ ಹಸ್ತಿನಾವತಿ ಕಡೆಗೆ ಮುಖ ಮಾಡಿದ. ಕರ್ಣನಿಗೇನಾಯ್ತು ಮಾತ್ರ, ತೇಜೋವಧೆ ಆಯಿತು. ಇದು ಯಾವುದರ ಫಲ? ದೊಡ್ಡವರಿಗೆ ನಾವು ಜೀವನದಲ್ಲಿ ಅಪಮಾನ ಮಾಡಿದರೆ ನಮ್ಮ ಪೂಜ್ಯತ್ವವನ್ನು ಕಳ್ಕೊಳ್ತೇವೆ ಅಂತಷ್ಟೇ. ಮತ್ತೆ ಕರ್ಣ ದುರ್ಯೋಧನ ಸೇರಿಕೊಂಡು ಪಾಂಡವರಿಗೆ ಅಪಮಾನ ಮಾಡಲಿಕ್ಕೆ ಅಂತ ಹೊರಟ. ಮಾಡಿದ್ನೋ ಬಿಟ್ನೋ ಬೇರೆ ವಿಚಾರ, ಆದರೆ ಅಪಮಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಹೊರಟಿದ್ದಲ್ವ, ಫಲಿತಾಂಶ ತನ್ನ ಪೂಜ್ಯತ್ವ ಹೋಯಿತು. ಯಾವಾಗ ರಾಜರುಗಳು ತಮ್ಮ ಕಾಲನ್ನು ತಾವೇ ತೊಳ್ಕೊಳ್ತಾರೋ ಗೌರವ ಹೋಯಿತು. ಸ್ವಾಮಿಗಳು ಒಬ್ಬರೇ ಆಚೆ ಈಚೆ ಹೋದರೆ ನೀವೇನು ಮಾಡ್ತೀರಿ? ಆ ಸ್ವಾಮಿಗಳು ಒಬ್ಬರೇ ಓಡಾಡ್ತಿದ್ದ, ಯಾರಿಲ್ಲ, ಹಿಂದಿಲ್ಲ ಮುಂದಿಲ್ಲ. ಹೇಗಿರಬೇಕು? ತುಂಬ 10 ಜನ ಇರಬೇಕು, ಮುಂದೆ ಒಂದು 4 ಜನ, ಹಿಂದೆ ಒಂದು 4 ಜನ. ಹೋ ಧಾರಿಬಿಡಿ, ಹೋ 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 ಅಂತ ಗಲೂಜಿ ಗಲಾಟೆ. ಆವಾಗ ನಿಮಗೆ ಗೊತ್ತಾ, ಸ್ವಾಮಿಗಳು ಬಂದರು ಕಾಣುತ್ತೆ, ಗಲಾಟೆ ನಡೀತಾ ಉಂಟು. ಅದು ಬಿಟ್ಟು ಸ್ವಾಮಿಗಳು ಒಬ್ಬರೇ ಬಂದು ಹೋದರೆ ಏನೀ, ಸ್ವಾಮಿಗಳಿಗೆ ಯಾರಿಲ್ಲ ಕಾಣುತ್ತೆ ಅಂತ ಜನ ಏನು ಮಾಡ್ತಾರೆ, ಒಂದು ರೀತಿಯಲ್ಲಿ ತಾತ್ಸಾರ ದೃಷ್ಟಿಯಿಂದ ನೋಡ್ತಾರೆ. ಹಾಗಾದರೆ ಏನದು ಪೂಜ್ಯತ್ವ? ಆದ್ದರಿಂದ ಕೆಲವರೆಲ್ಲ ಇರ್ತಾರೆ, ಬರುವಾಗ ತುಂಬ ಜನರನ್ನು ಕರ್ಕೊಂಡು ಬರ್ತಾರೆ, ಅವರದ್ದೇ ಖರ್ಚು. ಮತ್ತೇನು, ಯಾವ ಶಿಷ್ಯರು ಖರ್ಚು ಮಾಡಿಕೊಂಡು ಬಂದದ್ದಲ್ಲ, ಈ ಸ್ವಾಮಿಗಳದ್ದೇ ಖರ್ಚು. ಈ ಸ್ವಾಮಿಗಳು ಎಲ್ರಿಗೂ ಹೇಳಿರ್ತಾರೆ, ನೀನು ಆ ಊರಿಂದ ಬಾ, ಈ ಊರಿಂದ ಬಾ, ಇಲ್ಲಿ ಜಮಾಯಿಸು, ಹೋಗಿ ಬರುವ ಚಾರ್ಜ್ ನಾನೇ ಕೊಡ್ತೇನೆ ಅಂತ. ತಾವೇ ಎಲ್ಲ ಕೊಟ್ಟು ಅವರಿಗೆ ಬೇಕಾದ ತಿಂಡಿ ಇದನ್ನೆಲ್ಲ ಕೊಟ್ಟು ಒಂದು ಕಡೆ ಜಮಾಯಿಸಿ ಅವರನ್ನು ಕಟ್ಟಿಕೊಂಡು ಬರುವಾಗ ನಮಗೇನು ತೋರುತ್ತೆ, ಅಬ್ಬಾ ಇವರಿಗೆ ಶಿಷ್ಯವರ್ಗವೇ ಎಲ್ಲ, ಏನು ಶಿಷ್ಯವರ್ಗ, ಹೀಗೆ ಬಾಡಿಗೆ ಬಂದ ಶಿಷ್ಯವರ್ಗಗಳೇ ಮತ್ತೇನು ಅಲ್ಲ ಅಂತ. ಈ ದೃಷ್ಟಿಯಲ್ಲಿ ಕರ್ಣ ತನ್ನ ಪೂಜ್ಯತ್ವವನ್ನು ತಾನು ಕಳ್ಕೊಂಡ. ದುರ್ಯೋಧನ ರಾಜ್ಯದ ಕಡೆಗೆ ತಾನು ಹೆಜ್ಜೆ ಹಾಕಿದ ಎಂಬಲ್ಲಿಗಿಂದಿನ ಮಾತನ್ನು ಮುಗಿಸ್ತಾ, ಅಸ್ಯ ಜನ ಅಂದರೆ ಮಿಶ್ರ ಬುದ್ಧಿ ಎನ್ನುವುದು ಅವನ ದೇಹದ ರಚನೆಯಿಂದ ಗೊತ್ತಾಗುತ್ತೆ ಅಂತ. ನಿನ್ನೆ ನೋಡಿದ್ದೆವು, ಉಮಯ ನಿರ್ಮಿತ ಆತ್ಮ ಅರ್ಧಂ ಉತ್ತರಂ ಹರ ನಿರ್ಮಿತಂ. ದುರ್ಯೋಧನ ಶರೀರದ ಕೆಳಗಿನ ಭಾಗವನ್ನು ರಚನೆ ಮಾಡಿದವಳು ಪಾರ್ವತಿ, ಮೇಲಿನ ಭಾಗದ ನಿರ್ಮಾಪಕ ರುದ್ರ. ಪಾರ್ವತಿ ಪರಮೇಶ್ವರರು ಸೇರಿ ಇದೊಂದು ದುರ್ಯೋಧನ ಅಂತ ಒಂದು ಶರೀರವನ್ನು ತಯಾರು ಮಾಡಿದ್ದು. ಆದ್ದರಿಂದಲೇ ಇಬ್ಬರು ಸೇರಿ ನಿರ್ಮಾಣ ಮಾಡಿದ ಶರೀರ, ಆದ್ದರಿಂದ ಇದು ಮಿಶ್ರ ಬುದ್ಧಿ. ಅಂದರೆ ಒಂದಂಶದಲ್ಲಿ ಯಥಾರ್ಥ, ಮತ್ತೊಂದಂಶದಲ್ಲಿ ವಿಪರೀತ ತಿಳುವಳಿಕೆ. ಮಿಶ್ರ ಬುದ್ಧಿ ಶಬ್ದಕ್ಕೆ ಹಾಗರ್ಥ. ಯಾವ ಅಂಶದಲ್ಲಿ? ಇಲ್ಲಿಂದ ಮೇಲೆ ಪೂರಾ ವಿಪರೀತನೆ. ಪಾರ್ವತಿಯ ಕೆಲಸ ಏನು, ಪರಮೇಶ್ವರನ ಕೆಲಸ ಏನು? ಭಗವಂತ ಅವರಿಗಿಬ್ಬರಿಗೆ ಕೆಲಸ ವಹಿಸಿಕೊಟ್ಟಿದ್ದ. ಏನು ಅಂತ, ಸಕಲ ಕಾರ್ಯದಲ್ಲಿ ಸಿದ್ಧಿವ ನೀವ, ಮತಿ ಪ್ರೇರಿಸುವಳು ಪಾರ್ವತಿ ಅಂತ ಮುಂದೆ ಹೋಗುತ್ತೆ. ಹಾಗಾದರೆ ಪಾರ್ವತಿಯ ಕೆಲಸ ಮತಿ ಪ್ರೇರಣೆ. ಮತಿ ಪ್ರೇರಣೆ ಅಂತಂದರೆ ಸಮೀಚೀನ ದಾರಿಯಲ್ಲಿ ಎಳ್ಕೊಂಡು ಹೋಗುವಿಕೆ, ಸರಿಯಾದ ತಿಳುವಳಿಕೆ ಬರುವಂತೆ ಮಾಡುವುದು ಪಾರ್ವತಿಯ ಕೆಲಸ. ಪರಮೇಶ್ವರನ ಕೆಲಸ ಏನು ಗೊತ್ತಾ, ಅಯೋಗ್ಯರಿಗೆ ವಿಪರೀತ ತಿಳುವಳಿಕೆ ಬರುವುದೇ ರುದ್ರನ ಕೆಲಸ. ದೇವರು ರುದ್ರದೇವರನ್ನೇ ಖುದ್ದಾಗಿ ಕರೆದು ಸ್ವಲ್ಪ ಮೋಹಶಾಸ್ತ್ರ ರಚನೆ ಮಾಡುವಂತ ರುದ್ರದೇವರಿಗೇನೆ ವಹಿಸಿಕೊಟ್ಟದ್ದು. ಅದರಿಂದ ಲೋಕದಲ್ಲಿ ಬಹಳ ಚಾಲ್ತಿಯಲ್ಲಿ ಬಂದಿದೆ ರುದ್ರದೇವರ ಶಾಸ್ತ್ರ. ಹಾಗಾದರೆ ಭಗವಂತ ರುದ್ರದೇವರಿಗೆ ವಹಿಸಿಕೊಟ್ಟ ಕೆಲಸ ಅಯೋಗ್ಯರಿಗೆ ಮೋಹ ಉಂಟು ಮಾಡು. ಮೇಲಿನ ಭಾಗ ರುದ್ರದೇವರಿಂದ ನಿರ್ಮಿತ, ಕೆಳಗಿನ ಭಾಗ ಉಮೆಯಿಂದ ನಿರ್ಮಿತ. ಕೆಳಗಿನ ಭಾಗ ದುರ್ಯೋಧನಿಗೆ ಸರಿಯಿದೆ, ಮೇಲಿನ ಭಾಗ ಸರಿಯಿಲ್ಲ. ಅಂದರೆ ಇದು ಅಂತಾನೆ, ಉದಾಹರಣೆಗೆ ದೇವರ ಬಗ್ಗೆನೇ ತಗೊಂಡರೂ ಕೂಡ ಕೃಷ್ಣ ಅಂತಾನೆ, ಸರಿ ಇದೆ ಕೃಷ್ಣ ಹೌದು ಅವ.
ಅಂಶದಲ್ಲಿ ಸರಿ ಉಂಟ? ಮೊದಲು ಕೃಷ್ಣ ಅಂತಂದ, ಆಮೇಲೆ ಏನು ತಿಳುವಳಿಕೆ ಬಂತು, ಹೇ ಏನು ತಾಕತ್ತಿಲ್ಲದವ ಅಂತ. ಮತ್ತೆ ಮೊದಲು ಕೃಷ್ಣ ಎಂಬ ಅಂಶದಲ್ಲಿ ಸರಿ ಉಂಟ? ಶಬ್ದ ಪ್ರಯೋಗ ಸರಿ ಉಂಟ? ಕೃಷ್ಣ ಅಲ್ಲದವನನ್ನು ಕೃಷ್ಣ ಅಂತ ಹೇಳಿದ್ದಲ್ಲಲ್ಲ, ಕೃಷ್ಣನನ್ನೇ ಕೃಷ್ಣ ಅಂತ ಹೇಳಿದ್ದಲ್ವೋ. ಹಾಗಾದರೆ ಮೊದಲು ಅಡಿಯಲ್ಲಿ ಕೆಳಗಿನಿಂದ ಸರಿಯಾದ್ದು ಅಂದ್ರೆ ನಮಗೆ ವಿಪರೀತ ತಿಳುವಳಿಕೆ ಬರುತ್ತೆ ಅಲ್ಲ. ಎಷ್ಟೋ ಸಂದರ್ಭದಲ್ಲಿ ಹಗ್ಗವನ್ನು ನೋಡಿದಾಗ ಸರ್ಪ ಅಂತ ತಿಳುವಳಿಕೆ ಬರುತ್ತೆ, ಮುತ್ತಿನ ಚಿಪ್ಪನ್ನು ನೋಡಿದಾಗ ಬೆಳ್ಳಿ ಅಂತ ತಿಳುವಳಿಕೆ ಬರುತ್ತೆ. ಆವಾಗ ಏನು ಮೊದಲು ಹೇಗೆ ಬರುತ್ತೆ, ಆ ತಿಳುವಳಿಕೆಯ ಕ್ರಮ ಹೇಗಿದೆ? ನಾವು ನಮಗೆ ಬಂದ ತಿಳುವಳಿಕೆಯನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡಬೇಕಲ್ಲ, ನನಗೆ ಇಂತಹ ತಿಳುವಳಿಕೆ ಬಂದಿದೆ ಅಂತ ಇನ್ನೊಬ್ಬರಿಗೆ ತಿಳಿಸಿಕೊಡಬೇಕಲ್ಲ. ಏನು ಅವರ ಮುಖ ನೋಡಿದಾಗ ನನಗೆ ತಿಳುವಳಿಕೆ ಬಂದಿದೆ ಅಂತ ಅವರಿಗೇನು ಗೊತ್ತಾಗೋದಿಲ್ಲ. ಮತ್ತೆ ಇವ ಬಾಯಿ ಬಿಡಬೇಕು, ಏನು ಅಂತ ಬಾಯಿ ಬಿಡ್ತಾನೆ, ಅದು ಹಾವು ಅಂತ ಬಾಯಿ ಬಿಟ್ಟ. ಅಲ್ಲಿ ಅದು ಎನ್ನುವುದು ಖರೆ, ಆ ಅಂಶದಲ್ಲಿ ಖರೆ, ಅದು ಹೌದು, ಅಲ್ಲಿ ಏನೋ ಒಂದು ಉಂಟು, ಅದು ಅದು ಸರಿ. ಮತ್ತೆ ಏನು ತಪ್ಪು, ಹಾವು ಎನ್ನುವುದು ತಪ್ಪು, ನಂತರದಲ್ಲಿ ಬಂದದ್ದು ತಪ್ಪು, ಮೊದಲಿದ್ದದ್ದು ಸರಿ, ಅದು ಎನ್ನುವುದು ಸರಿ. ಅದೇ ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ವಿಪರೀತ ತಿಳುವಳಿಕೆ ಬರೇ ಹಾವು ಅಂತ ಇಷ್ಟೇ ತಿಳುವಳಿಕೆ ಬರೋದಿಲ್ಲ. ಮತ್ತೆ ಯಾವುದಾದ್ರೂ ಒಂದು ವಸ್ತುವನ್ನು ತೋರಿಸಿ ಇದು ಹಾವು ಅಂತಲೋ ಇದು ಬೆಳ್ಳಿ ಅಂತಲೋ ಹೀಗೆ ತಿಳುವಳಿಕೆ ಬರಬೇಕು ಹೊರತು ಬರೇ ಬೆಳ್ಳಿ ಅಂತ ಇಷ್ಟೇ ತಿಳುವಳಿಕೆ ಬರುವುದಿಲ್ಲ, ಬರೇ ಹಾವು ಅಂತ ಇಷ್ಟೇ ತಿಳುವಳಿಕೆ ಬರುವುದಿಲ್ಲ. ಮೊದಲು ಸ್ವಲ್ಪ ಸರಿಯಾದ ತಿಳುವಳಿಕೆ ಬಂದು ಆಮೇಲೆ ವಿಪರೀತವಾದ ತಿಳುವಳಿಕೆ ಬರುವುದು. ಮೊದಲು ಸರಿಯಾಗಿ ಇದ್ದು ಆಮೇಲೆ ವಿಪರೀತವಾದ ತಂದಿಟ್ಟ ರುದ್ರ. ಪಾರ್ವತಿ ಮೊದಲು ಸರಿಯಾಗಿಯೇ ಸೃಷ್ಟಿ ಮಾಡಿದಳು, ಪಾರ್ವತಿಯ ಕ್ರಮ ಸರಿಯಾಗಿ ಸೃಷ್ಟಿ ಮಾಡುವಿಕೆ ಪಾರ್ವತಿಯ ಕ್ರಮ. ಮೊದಲು ಕೆಳಗಿನ ಭಾಗವನ್ನು ಪಾರ್ವತಿ ಸರಿಯಾಗಿ ಸೃಷ್ಟಿ ಮಾಡಿದ್ರು, ರುದ್ರದೇವರು ಏನು ಮಾಡಿದ್ರು, ಈ ಸೊಂಟದ ಮೇಲೆ ವಿಪರೀತವನ್ನು ತಂದಿಟ್ರು. ದುರ್ಯೋಧನ ಕೃಷ್ಣನನ್ನು ಕಟ್ಟಬೇಕು ಅಂತ ಹೊರಟ, ಆದ್ರಿಂದಲೇ ದುರ್ಯೋಧನನ ಬಾಯಿಂದ ಬಂದ ಮಾತು ಜಾನಾಮಿ ಧರ್ಮಂ ಜಾನಾಮಿ ಕೃಷ್ಣಂ. ಅವಂದೆಲ್ಲ ಮಾತು ಕೃಷ್ಣ ಅಂದರೆ ಏನು ಅಂತ ಗೊತ್ತು, ಆದರೆ ನಮಸ್ಕಾರ ಮಾಡಬೇಕು ಅಂತ ತೋರುವುದಿಲ್ಲ, ಗೌರವ ಕೊಡಬೇಕು ಅಂತ ತೋರುವುದಿಲ್ಲ. ಕೃಷ್ಣ ಅಂದರೆ ಏನು ಅಂತ ಗೊತ್ತು ಎನ್ನುವುದು ಗೊತ್ತಾದದ್ದು ಪಾರ್ವತಿಯಿಂದ, ನಮಸ್ಕಾರ ಮಾಡಬಾರದು ಅಂತ ತೋರಿದ್ದು ರುದ್ರದೇವರಿಂದ. ಇದು ದುರ್ಯೋಧನ ಅಂತಂದರೆ ಇದು ಶಾಸ್ತ್ರಕಾರರು ದುರ್ಯೋಧನರ ಬಗ್ಗೆ ಕೊಟ್ಟ ಚಿತ್ರಣ. ಒಂದು ವೇಳೆ ಒಬ್ಬನೇ ಧೃತರಾಷ್ಟ್ರನಿಂದ ನೇರವಾಗಿ ಬಂದದ್ದೇ ಆಗಿದ್ದರೆ ನಮ್ಮ ನಿಮ್ಮಂತೆ, ಏನು ತಂದೆಯ ಶರೀರದಲ್ಲಿದ್ದ ನೇರವಾಗಿ ತಾಯಿ ಶರೀರಕ್ಕೆ ಹೋದ, ಇಲ್ಲಿಯೂ ಒಬ್ಬನೇ ಇದ್ದ, ತಂದೆಯೂ ಒಬ್ಬನೇ ಇದ್ದ, ತಾಯಿಯೂ ಒಬ್ಬಳೆ, ಇಲ್ಲಿಂದ ಆ ಶರೀರಕ್ಕೆ ಹೋಯಿತು, ಆ ಶರೀರದಿಂದ ಹೊರಗೆ ಬಂತು, ಅದರಿಂದ ಏನು ಒಂದೇ ಬುದ್ಧಿ, ಏನು ದುರ್ಬುದ್ಧಿ ಒಂದೇ. ಇವನಿಗೆ ಹಾಗಲ್ಲ, ಎರಡು ಬುದ್ಧಿ ದುರ್ಯೋಧನನಿಗೆ, ಏನು ಒಂದು ಪಾರ್ವತಿದ್ದು ಒಂದು ಪರಮೇಶ್ವರನದ್ದು, ಸ್ವಲ್ಪ ಅಂಶದಲ್ಲಿ ಸರಿಯಾದ್ದು ಮತ್ತೆ ಸ್ವಲ್ಪ ಅಂಶದಲ್ಲಿ ವಿಪರೀತವಾದ್ದು, ಇದು ದುರ್ಯೋಧನ. ಅಂದರೆ ಎಲ್ಲವನ್ನೂ ಸಂಶಯ ದೃಷ್ಟಿಯಿಂದ ನೋಡುವ ಸ್ವಭಾವವೇ ದುರ್ಯೋಧನ ಅಂತಂದರೆ ಕೊನೆಗೆ ತೀರ್ಮಾನ, ಯಾವುದರ ಬಗ್ಗೆಯೂ ತೀರ್ಮಾನ ಇಲ್ಲ ಅವನು, ಎಲ್ಲದರಲ್ಲಿ ಸಂಶಯ. ಭೀಷ್ಮರನ್ನು ಇಟ್ಕಟ್ಟಿಕೊಂಡ ಸಂಶಯಪಟ್ಟ, ದ್ರೋಣರನ್ನು ಕಟ್ಟಿಕೊಂಡ ಸಂಶಯಪಟ್ಟ. ಆದ್ರಿಂದಲೇ ದುರ್ಯೋಧನನ ಬಾಯಿಯಿಂದ ಒಂದು ಮಾತು ಬಂತಲ್ಲ, ಏನು ಪಾಂಡುಪುತ್ರಾಣಾಮಾಚಾರ್ಯ ದ್ರೋಣರನ್ನು ಕರೆಯುವುದು ದುರ್ಯೋಧನ. ಎರಡು ಸೇನೆ ಎರಡು ಬದಿಯಲ್ಲಿ ಉಂಟು, ಭಗವದ್ಗೀತೆ ಪುಸ್ತಕ ಹಿಡ್ಕೊಂಡು ಓದಬೇಕಂತೆ, ಅವಾಗೆಲ್ಲ ಅರ್ಥ ಬರುತ್ತೆ ಅಂತಾರೆ. ಆಚಾರ್ಯ ಪಾಂಡುಪುತ್ರ ಪಾಂಡುಪುತ್ರಾಣಾಮಾಚಾರ್ಯಮುಪಗಮ್ಯ ರಾಜಾವಚನಮಬ್ರವೀತ್ ಅಂತ ಭಗವದ್ಗೀತೆ. ಅಲ್ಲಿ ಹೇಗೆ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಗೊತ್ತಾ, ದುರ್ಯೋಧನ ಎಲ್ಲಿ ನಿಲ್ಲಿಸ್ತಾನೆ ಅಂತ ಗೊತ್ತಾ, ಆ ಪಾಂಡುಪುತ್ರಾಣಾಮ ಆಚಾರ್ಯ ಯಾರನ್ನು ಕರೆಯುವುದು, ದ್ರೋಣರನ್ನು. ಎಲ್ಲಿದ್ದಾರೆ ದ್ರೋಣರು, ದುರ್ಯೋಧನನ ಪಕ್ಷದಲ್ಲಿದ್ದಾರೆ, ದುರ್ಯೋಧನ ಸೈನ್ಯದ ಮುಂಚೂಣಿಯಲ್ಲಿದ್ದಾರೆ. ದುರ್ಯೋಧನ ಕರೀತಾನೆ ಪಾಂಡುಪುತ್ರನ ಆಚಾರ್ಯರೇ ಅಂತ, ಪಾಂಡವರ ಆಚಾರ್ಯರೇ ಅಂತ ಕರೆದ. ಆ ರೀತಿ ಶಬ್ದಗಳ ಜೋಡಣೆ ಏನರ್ಥ, ತಾನು ಪಕ್ಷ ಕಟ್ಟಿದ್ದಾನೆ, ಹನ್ನೊಂದು ಕ್ಷೋಣಿ ಪಕ್ಷ ಕಟ್ಟಿದ್ದಾನೆ, ದ್ರೋಣರನ್ನು ಮುಂಚೂಣಿಯಲ್ಲಿ ಇಟ್ಟಿದ್ದಾನೆ, ಆದರೂ ದ್ರೋಣರ ಮೇಲೆ ಸಂಶಯ, ಆದರೂ ಭೀಷ್ಮರ ಮೇಲೆ ಸಂಶಯ, ವಿದುರನ ಮೇಲೂ ಸಂಶಯ. ಹೀಗೆ ದುರ್ಯೋಧನ ಅಂತಂದರೆ ಎಲ್ಲ ವಿಷಯದಲ್ಲಿಯೂ ಕೂಡ ಎರಡು ರೀತಿಯ ತಿಳುವಳಿಕೆಯನ್ನೇ ದುರ್ಯೋಧನ ಅಂತ ಶಾಸ್ತ್ರಕಾರರು ಕರೆದ್ರು. ಅದಕ್ಕೆ ಸರಿಯಾಗಿ ಅವನ ದೇಹದ ರಚನೆಯನ್ನು ಪಾರ್ವತಿ ಪರಮೇಶ್ವರಿಗೆ ಭಗವಂತ ವಹಿಸಿಕೊಟ್ಟಿದ್ದ. ಇಂತಹ ದುರ್ಯೋಧನನ ಚಿತ್ರಣವನ್ನು ದೈತ್ಯರು ದುರ್ಯೋಧನನಿಗೆ ಕೊಟ್ಟು, ನೀನು ಇಂಥವ, ಅದರಿಂದ ನಡಿ ಊರಿಗೆ,
ಉಪವಾಸ ಬಿದ್ದು ಸಾಯ್ಬೇಡ, ತಕೋ ರಾಜೀನಾಮೆ ಹಿಂದೆ ತಕೊಂಡು ದುರ್ಯೋಧನ ಹೋಗು ಹಸ್ತಿನಾವತಿಗೆ ಆಳು. ಅಲ್ಲ ನನಗೆ ತಾಕತ್ತಿಲ್ಲ ಅಂದ. ಭೀಷ್ಮಾದೀನ್ ವಯಂ ಆವಿಷಾಮ ತೇ ಜಯಾಯ, ನಾವು ಸುಮ್ಮನೆ ಕೊಡುವುದಿಲ್ಲ. ಮಹಾಭಾರತ ಯುದ್ಧ ಮುಗಿಯುವ ತನಕ ನಾವು ಸುಮ್ಮನೆ ಇರುವುದಿಲ್ಲ. ಇದು ಯಾರ ಮಾತು? ದೈತ್ಯರ ಮಾತು. ದುರ್ಯೋಧನ ನಾವು ಸುಮ್ಮನೆ ಕೊಡುವುದಿಲ್ಲ. ಏನು ಮಾಡ್ತೀರಾ? ಭೀಷ್ಮಾದೀನ್ ಆವಿಷಾಮ, ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಶಲ್ಯ ಇವರನ್ನೆಲ್ಲ ನಾವು ಹಿಡಿದು ಬಿಡುತ್ತೇವೆ. ಹಾಗಾದರೆ ವೇದವ್ಯಾಸ ದೇವರೇ ಹೇಳಿದ್ದಲ್ಲ ಭೀಷ್ಮಾದಿಗಳಿಗೆಲ್ಲ ದೈತ್ಯಾವೇಶ ಆಗಿದೆ ಅಂತ? ದೈತ್ಯರೇ ಅಂದಿದ್ದಾರೆ. ನಾವು ಭೀಷ್ಮಾದಿಗಳಲ್ಲಿ ಹೋಗಿ ಕೂತಿದ್ದೇವೆ, ನಾವು ಭೀಷ್ಮಾದಿಗಳಲ್ಲಿ ಹೋಗಿ ಕೂಡ್ತೇವೆ. ಎಂಥ ಪ್ರಸಂಗ ಬಂದರೂ ಕೂಡ ಭೀಷ್ಮಾದಿಗಳು ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗದಂತೆ ಮಾಡುತ್ತೇವೆ. ಇವರು ದೈತ್ಯರು ಇಲ್ಲದಿದ್ದರೂ ಹೋಗೋದಿಲ್ಲ, ಆದರೂ ದೈತ್ಯರು ನಮ್ಮದು ಒಂದು ಕೊಡುಗೆ ಅಂತ ಫಲ ಬರಬೇಕಲ್ಲ ದೈತ್ಯರಿಗೆ, ಅದಕ್ಕೋಸ್ಕರ ಅದಕ್ಕೆ ಸರಿಯಾಗಿ ದೈತ್ಯರಿಂದ ಈ ಮಾತು ಬಂತು. ಆವಿಷಾಮ ಜಯಾಯತೆ. ಇಷ್ಟೇ ಅಲ್ಲ, ದುರ್ಯೋಧನಂದ ಅದು ಮಹಾಭಾರತ ಯುದ್ಧ ಕಾಲದಲ್ಲಿ ಆಯಿತು, ಇನ್ನೂ ತಡ ಉಂಟು. ಅಷ್ಟರ ತನಕ ಏನು ಮಾಡುವುದು? ಅಷ್ಟರ ತನಕ ಜಪಾಮ, ದೈತ್ಯರಂತ ಇದ್ದಾರೆ, ಜಪ ಮಾಡ್ತೇವೆ ನಾವು, ನಿತ್ಯ ಜಪ ಮಾಡ್ತೇವೆ. ಯಾಕೆ? ತೇ ಜಯಾಯ, ನಿನಗೆ ಜಯ ಸಿಗಬೇಕು, ಹೆಜ್ಜೆ ಹೆಜ್ಜೆಗೂ ನಿನಗೆ ಜಯ ಸಿಗಬೇಕು. ಅದಕ್ಕೋಸ್ಕರ ನಿನ್ನ ನಾಮ ನಕ್ಷತ್ರ ಹಿಡ್ಕೊಂಡು ನಾವು ಎಲ್ಲ ದೈತ್ಯರು ಪ್ರತಿನಿತ್ಯ ಜಪ ಮಾಡ್ತೇವೆ. ಯಾಕೆ? ದುರ್ಯೋಧನನಿಗೆ ಸದಾ ಕಾಲ ಮುಂದೆ ಜಯ ಸಿಗಬೇಕು ಅಂತ. ಇಷ್ಟೆಲ್ಲ ದೈತ್ಯರು ಹುರಿದುಂಬಿಸಿದ ಮೇಲೆ ದುರ್ಯೋಧನನನ್ನು ಸ್ವಸ್ಥಾನದಲ್ಲಿ ತಂದು ಇಟ್ಟರು. ದುರ್ಯೋಧನ ಆರಾಮದಲ್ಲಿ ನಿದ್ದೆ ಮಾಡಿದ. ಬೆಳಿಗ್ಗೆ ಎದ್ದಾಗ ಕರ್ಣ ಬಂದು ಬಗ್ಗಿದ, ದುರ್ಯೋಧನನಿಗೆ ಬಗ್ಗಿದ ಅಲ್ಲ, ಕರ್ಣ ಬಂದು ಅರ್ಜುನನಿಗೆ ಬಗ್ಗಿದ. ಏನು ಮಾತಂದ? ನನ್ನ ಕಾಲನ್ನು ನಾನೇ ತೊಳ್ಕೊಳ್ತೇನೆ ಅಂತ ಒಂದು ಮಾತಂದ. ನನ್ನ ಪಾದವನ್ನು ನಾನೇ ತೊಳ್ಕೊಳ್ತೇನೆ ಅಂತಂದ್ರು, ಅರ್ಜುನನಿಗೆ ನಾನು ಬಗ್ಗಿದ್ದೇನೆ ಅಂದ್ರು ಒಂದೇ ಅರ್ಥ. ನಾನು ಅರ್ಜುನನಿಗೆ ಶರಣಾಗಿದ್ದೇನೆ ಅಂತಂದ್ರು, ನನ್ನ ಕಾಲ ನಾನು ತೊಳ್ಕೊಳ್ತೇನೆ ಅಂದ್ರು ಒಂದೇ ಅರ್ಥ. ಆದ್ರಿಂದ ಕರ್ಣ ದುರ್ಯೋಧನ ಮುಂದೆ ಕರ್ಣ ಅರ್ಜುನನಿಗೆ ಶರಣಾಗಿದ್ದೇನೆ ಅಂತ ಒಂದು ಮಾತು ಧಾಟಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ದುರ್ಯೋಧನಿಗೆ ಅರ್ಥ ಆಯಿತೋ ಬಿಡ್ತೋ ಬೇರೆ ವಿಚಾರ, ಕರ್ಣ ಅಂತ ಒಪ್ಪಿಕೊಂಡ, ನಾನು ಪೂರಾ ಶರಣಾಗಿದ್ದೇನೆ ಅಂತ ಒಪ್ಪಿಕೊಳ್ಳುವ ಧಾಟಿಯಲ್ಲಿ ನನ್ನ ಕಾಲನ್ನು ನಾನು ತೊಳ್ಕೊಳ್ತೇನೆ ಅಂತ ಇಷ್ಟು ಪ್ರತಿಜ್ಞೆ ಮಾಡಿದ ಮೇಲೆ ದುರ್ಯೋಧನಿಗೆ ಧೈರ್ಯ ಬಂತು. ರಥ ಹತ್ತಿದ, ಹಸ್ತಿನಾವತಿ ಕಡೆಗೆ ಹೆಜ್ಜೆ ಹಾಕಿದ. ಅಲ್ಲಿಂದ ಅವನತಿ ಆರಂಭ ಆಯಿತು. ಏನು? ಸಕುಂಡಲಂ ಸಕವಚಂ ಸೂರ್ಯನಂದನಂ ಜ್ಞಾತ್ವಾ ಇಂದ್ರಃ ಉಭಯಂ ತಸ್ಮಾತ್ ಆದಾತುಂ ಐಚ್ಛತ್. ಇದೇ ಸಂದರ್ಭದಲ್ಲಿ ಇಂದ್ರನ ತಲೆಗೊಂದು ವಿಷಯ ಹೋಯಿತು. ಏನು ಅಂತ? ಅಂತ ಒಂದೊಂದೇ ಹಂತ ಮುಂದೆ ಮುಂದೆ ಬರ್ತಾ ಇದೆ. ಪ್ರಾಯಶಃ ಏನು ಮಾಡಿದ್ರು ದುರ್ಯೋಧನ ತಾನು ಹಠ ಬಿಡುವ ಹಂತದಲ್ಲಿ ಇಲ್ಲ. ಹಾಗಾದರೆ ಮುಂದೆ ಯುದ್ಧ ಆಗುವುದು ಖಂಡಿತ. ಅದಕ್ಕೆ ಬೇಕಾದ ಸಿದ್ಧತೆ ಈಗಲೇ ಮಾಡಬೇಕು ಅಂತ ಇಂದ್ರ ಏನು ಮಾಡಿದ? ಕರ್ಣನಲ್ಲಿ ಕವಚ ಕುಂಡಲ ಇರುವಷ್ಟು ಕಾಲ ಕರ್ಣನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆದ್ದರಿಂದ ಕವಚ ಕುಂಡಲ ತಗೊಳ್ಬೇಕು ಅಂತ ಇಂದ್ರನ ತಲೆಗೆ ವಿಚಾರ ಬಂತು. ಯಾಕೆ ಇಂದ್ರನ ತಲೆಗೆ ವಿಚಾರ ಬಂತು ಇದು ಅಂತ ಕೇಳಿದರೆ, ಕರ್ಣನಿಗೆ ಸ್ವಪ್ನದಲ್ಲಿ ಸೂರ್ಯ ಹೇಳ್ತಾನೆ ಅಂತೆ, ದೇವಗುಹ್ಯಂ ಇದಂ ನ ಜಾನಾಸಿ ತ್ವಂ ಜ್ಞಾತುಂ ನ ಶಕ್ತಃ ಅಸಿ. ಕರ್ಣ ಸ್ವಪ್ನದಲ್ಲಿ ಕೇಳಿದ ಅಂತೆ ಸೂರ್ಯನಲ್ಲಿ. ಸೂರ್ಯ ಬಂದು ಕರ್ಣನಿಗೆ ಸ್ವಪ್ನದಲ್ಲಿ ಎಚ್ಚರಿಕೆ ಕೊಟ್ಟ ಅಂತೆ. ಇಂದ್ರ ಹೀಗೆ ಆಲೋಚನೆ ಮಾಡ್ತಾ ಇದ್ದಾನೆ, ಕರ್ಣ ನಿನ್ನ ಬಳಿಗೆ ಬರ್ತಾ ಇದ್ದಾನೆ, ದಾನ ಕೇಳ್ತಾನೆ, ನಿನ್ನ ಕರ್ಣಕುಂಡಲ ಮತ್ತು ಕವಚವನ್ನು ಕೇಳ್ತಾ ಇದ್ದಾನೆ, ಕೊಡಬೇಡ ಕರ್ಣ ಕೇಳಿದ ಅಂತೆ. ಯಾಕೆ ಕೇಳ್ತಾನೆ? ದೇವಗುಹ್ಯ ತ್ವಂ ನ ಜಾನಾಸಿ, ನಿನಗೆ ಗೊತ್ತಾಗುವುದಿಲ್ಲ, ಅದು ದೇವತೆಗಳ ರಹಸ್ಯ, ದೇವ ರಹಸ್ಯ, ಅದು ಗೊತ್ತಾಗುವುದಿಲ್ಲ. ಹಿರಿಯರು ಒಂದು ಹೀಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ನಮ್ಮ ಹತ್ರ ಅವನ್ನ ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ನಮಗಂತೂ ಒಂದು ನಿಯಮ ಉಂಟು, ಹೀಗೆಯೇ ಹೋಗಬೇಕು ಅಂತ ನಮಗೆಲ್ಲ ಸಾರ್ವಜನಿಕ ಒಂದು ನಿಯಮ ಇದೆ. ದೊಡ್ಡವರು ಆ ನಿಯಮವನ್ನು ಮುರಿಯುತ್ತಾರೆ, ಅವರು ಹೀಗೆ ಬರುವುದಿಲ್ಲ, ಹೀಗೆ ಬರ್ತಾರೆ. ಎಲ್ಲರೂ ಸಾಲಲ್ಲೇ ಬರಬೇಕು ಅಂತ ನಿಯಮ, ಎಲ್ಲರೂ ಹೀಗೆ ಬರಬೇಕು ಅಂತ ನಿಯಮ. ಅದರಲ್ಲಿ ಯಾರೋ ಒಬ್ಬ ದೊಡ್ಡವ ಇದ್ದ, ಅವ ಹೀಗೆ ಬಂದ, ಯಾರೋ ಕೇಳಿದರು ಅವ್ರು ಯಾಕೆ ಹಾಗೆ ಬರ್ತಾರೆ, ಅದು ದೊಡ್ಡವರ ರಹಸ್ಯ, ಪ್ರಶ್ನೆ ಮಾಡಬಾರ್ದು, ಅಷ್ಟೇ ಉತ್ತರ, ಬೇರೆ ಉತ್ತರ ಇಲ್ಲ. ನೀವು ಯಾರು ನವಗ್ರಹ ಕಿಂಡಿ ಹತ್ರ ಬಂದರೂ ಕೂಡ ಮುಂದೆ ಹೋಗಿ ಅಂತ ಯಾರು ಹೇಳೋದಿಲ್ಲ. ಸ್ವಾಮಿಗಳು ಬರ್ತಾರೆ ಅಂದರೆ ಎಲ್ಲ ಜಾಗ ಖಾಲಿ ಮಾಡಿ ದಬ್ಬಿ ಗಿಬ್ಬಿ ಎಲ್ಲ ಸ್ವಾಮಿಗಳು ಬಂದಿಲ್ಲ. ಸ್ವಾಮಿಗಳು ತುಂಬ ಹೊತ್ತು ನಿಂತರು, ಹಿಂದಿನಿಂದ ತುಂಬ ಜನ ಇದ್ದಾರೆ. ಯಾರೋ ಒಬ್ಬರು ಕೇಳಿದರು, ಅದೇ ನಮಗೊಂದು ನಿಯಮ, ಅವರಿಗೊಂದು ನಿಯಮ, ಅವರು ಸ್ವಾಮಿಗಳು, ಮಾತಾಡಲಿಕ್ಕಿಲ್ಲ, ಇದು ದೇವರ ರಹಸ್ಯ.
ಎಲ್ಲ ಕಡೆ ಇದ್ದದ್ದಿದೆ. ಒಂದು ನಿಯಮ ಸಾಮಾಜಿಕವಾಗಿ ಒಂದಿದ್ರೆ ಅದರಲ್ಲಿ ಹಿರಿಯರಿಗೆ ಅಂತ ಆ ನಿಯಮ ಲಗಾವಾಗುವುದಿಲ್ಲ ಎನ್ನುವುದು ಸಾಮಾಜಿಕ ನಿಯಮ. ಇದು ಸಾಮಾನ್ಯವಾಗಿರತಕ್ಕಂಥ ನಿಯಮ. ಮಹಾದ್ವಾರದ ತನಕ ವಾಹನದಲ್ಲಿ ಬರಬಾರದು ಎನ್ನುವುದು ಎಲ್ಲರಿಗೂ ನಿಯಮ. ಆದರೆ ದೊಡ್ಡ ದೊಡ್ಡ ಪುಡಾರಿಗಳು ಬಂದರೆ ರಾಜ ಒಳಗಿನ ತನಕ ಗಾಡಿ ಬರಬೇಕೆನ್ನುವುದು ನಿಯಮ. ಯಾಕೆ ಅಂತಂದರೆ ಅದು ಉತ್ತರ ಇಲ್ಲದ ಪ್ರಶ್ನೆ, ಅದು ರಹಸ್ಯ. ಅದೇ ರೀತಿಯಲ್ಲಿ ಕರ್ಣನು ಸೂರ್ಯನಲ್ಲಿ ಕೇಳಿದ್ದಕ್ಕೆ ಸೂರ್ಯ ಕೊಟ್ಟ ಉತ್ತರ ಇದು ದೇವ ರಹಸ್ಯ, ಪ್ರಶ್ನೆ ಮಾಡಬಾರದು. ಯಾರು ಹೇಳಿದ್ರೆ ನಡೆಯುತ್ತೆ ಇದು? ಸ್ವಯಂ ಸೂರ್ಯನೇ ಹೇಳಿದ್ರಿಂದ ನಡೆಯಿತು. ಸೂರ್ಯ ಸ್ವಯಂ ದೇವತೆ. ಆದ್ರಿಂದ ಕರ್ಣನಿಗೆ, ಕರ್ಣ ತನ್ನ ಮಗ, ತಾನೇ ಒಂದು ರೂಪದಲ್ಲಿ ಕರ್ಣನಾಗಿ ಬಂದವ. ಆದ್ರಿಂದ ತನ್ನ ಮಗ ಕರ್ಣ ಕೇಳಿದಾಗ ಎಲ್ಲವನ್ನು ಹೇಳ್ಬೋದಿತ್ತಲ್ಲ, ಹೇಳಲಿಲ್ಲ. ಇಲ್ಲ, ಅದು ಹೇಳುವಂತಿಲ್ಲ. ನೀನು ಮಾನವ, ನಾನು ದೇವ, ಇಂದ್ರ ದೇವ. ಇಂದ್ರ ಏನೋ ಸಂಕಲ್ಪ ಮಾಡಿದ್ದಾನೆ, ನಿನ್ನನ್ನು ಎಚ್ಚರಿಸುವುದು ನನ್ನ ಕೆಲಸ, ಎಚ್ಚರಿಸಲಿಕ್ಕೆ ಬಂದಿದ್ದೇನೆ. ನೀನು ಮಾಡಿದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಾನು ಬಂದದ್ದಲ್ಲ. ಹಾಗ ನನಗೆ ತಿಳುವಳಿಕೆ ಬೇಡುವೋ ಅಂದ ಕರ್ಣ. ತ್ವಂ ಜಾನಾಸಿ ಅನಂತರಂ, ಯಾವಾಗ ಮರಣ ಕಾಲದಲ್ಲಿ ಜಾನಾಸಿ, ಸಾಯುವ ಕಾಲದಲ್ಲಿ ಗೊತ್ತಾಗುತ್ತೆ ನಿನಗೆ. ಯಾಕೆ ಇಂದ್ರ ಬಂದು ನನ್ನ ಹತ್ರ ಕವಚ ಇಸ್ಕೊಂಡು ಹೋದ, ನಿನಗೆ ಈಗ ಗೊತ್ತಾಗುವುದಿಲ್ಲ, ಸಾಯುವ ಕಾಲದಲ್ಲಿ ಗೊತ್ತಾಗುತ್ತೆ. ಏನು ಅಂತ, ಕವಚ ಇದ್ರೆ ಸಾಯುವುದಿಲ್ಲ, ಅದಕ್ಕೋಸ್ಕರ ಕವಚ ಇಂದ್ರ ಇಸ್ಕೊಂಡು ಹೋದ ಅಂತ. ಹಾಗಾದ್ರೆ ಇಂದ್ರ ಅನ್ಯಾಯ ಮಾಡಿದ್ದೋ ಕರ್ಣನಿಗೆ? ಇಲ್ಲ, ಕರ್ಣ ಹೀಗೆ ಮಾಡಿದ್ದಕ್ಕೆ ಇಂದ್ರ ಹಾಗೆ ಮಾಡಿದ ಅಷ್ಟೇ, ಮುಯ್ಯಿಗೆ ಮುಯ್ಯು ತೀರಿತು. ಸುಗ್ರೀವ ಏನು ಮಾಡಿದ್ದ? ಕರ್ಣ ಸುಗ್ರೀವ. ಸುಗ್ರೀವ ಏನು ಮಾಡಿದ್ದ? ವಾಲಿಯನ್ನು ಕೊಲ್ಲುವುದಕ್ಕೋಸ್ಕರ ರಾಮಚಂದ್ರನ ಬೆನ್ನ ಹಿಡಿದ. ಹೇಗಾದ್ರೂ ಮಾಡಿ ಅಣ್ಣನನ್ನು ಕೊಂದು ರಾಜ್ಯ ಕೊಡಿಸು ಅಂತ. ಹಾಗಾದ್ರೆ ಕರ್ಣ ಸುಗ್ರೀವ ಸ್ವಯಂ ತಾನು ಕೊಲ್ಲಿಕ್ಕೆ ಅಸಮರ್ಥನಾಗಿ ರಾಮಚಂದ್ರನ ಸಹಾಯ ಪಡೆದು ತಾನು ವಾಲಿಯನ್ನು, ಅರ್ಜುನನನ್ನು ಹೇಗೆ ಕೊಂದನೋ ಅದೇ ರೀತಿಯಲ್ಲಿ ಈ ದಿವಸ ಅದೇ ಅರ್ಜುನ ಇಂದ್ರನ ಸಹಾಯವನ್ನು ಪಡೆದು ಕರ್ಣನನ್ನು ತಾನು ಸಂಹಾರ ಮಾಡ್ತಾನೆ. ಇದಕ್ಕೆ ಏನು ಹೆಸರು? ಮುಯ್ಯಿಗೆ ಮುಯ್ಯು ತೀರಿತು ಅಂತ ಹೆಸರು. ಆದ್ದರಿಂದ ಅಕಸ್ಮಾತ್ ಯಾರಾದರೂ ನಮಗೆ ಹೊಡೆದ್ರೆ ನಾವು ಹಿಂದೆ ಹೊಡೆಯುವುದಲ್ಲ, ಮತ್ತೆ ಹೋದ ಜನ್ಮದಲ್ಲಿ ನಾನು ಹೊಡೆದಿದ್ದೆ ಅವನಿಗೆ, ಅದಕ್ಕೆ ಈ ಜನ್ಮದಲ್ಲಿ ಹೊಡೆದ. ಇದು ಒಂದೇ ಸಮಾಧಾನ, ವಿನಃ ಬೇರೆ ಸಮಾಧಾನ ಇಲ್ಲ. ಮುಯ್ಯಿಗೆ ಮುಯ್ಯು ತೀರಿತು. ಹಾಗಿದ್ರೆ ಅವನಿಗೂ ಶಾಂತಿ, ನಮಗೂ ಶಾಂತಿ. ಇಲ್ಲ, ಅವ ಒಂದು ಹೊಡೆಯುವುದು, ನಾವು ಎರಡು ಹೊಡೆಯುವುದು, ಅವ ನಾಲ್ಕು ಹೊಡೆಯುವುದು, ನಾವು ಎಂಟು ಹೊಡೆಯುವುದು, ಎಲ್ಲಿ ಮುಗಿಯುತ್ತೆ, ಎಲ್ಲಿ ನಿಲ್ಲುತ್ತೆ? ಆದ್ದರಿಂದ ದಾಸರು ಹೇಳಿದಂತೆ ಮುಯ್ಯಿಗೆ ಮುಯ್ಯು ತೀರಿತು. ಒಂದ ಮುಂದಿನ ಜನ್ಮದಲ್ಲಿ ನಿನಗೆ ಹೀಗೆ ಹೊಡಿತೇನೆ ನೋಡು, ಸರಿ ಅಷ್ಟರ ತನಕ ಆದರೂ ಸಮಾಧಾನ. ಈ ಜನ್ಮದಲ್ಲೇ ಹೊಡಿಲಿಕ್ಕೆ ಹೋಗಬೇಡ, ತುಂಬ ರಾದ್ದ ಅಂತ ಅಧ್ವಾನ ಆದೀತು. ಒಂದ ಎರಡು ಸಮಾಧಾನ. ಒಂದ, ಹಿಂದಿನ ಜನ್ಮದಲ್ಲಿ ನಾನು ಅವನಿಗೆ ಹೊಡೆದಿದ್ದೆ, ಇಲ್ಲ ಮುಂದಿನ ಜನ್ಮದಲ್ಲಿ ನೋಡ್ತೇನೆ ನಿನ್ನ ಕೈ ಒಂದು ಅಂತ ಸಮಾಧಾನ. ಎರಡು ಸಮಾಧಾನ. ಅದೇ ಈಗ ಮುಯ್ಯಿಗೆ ಮುಯ್ಯು ತೀರಿತು. ಹೋದ ಜನ್ಮದಲ್ಲಿ ಕರ್ಣ ಹೀಗೆ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಇಂತಹ ಪ್ರಸಂಗ ಒದಗಿ ಬಂತು. ಆದ್ದರಿಂದ ಇಂದ್ರ ಸ್ವಯಂ ತಾನು ಬಂದು ಕರ್ಣಕುಂಡಲ ಮತ್ತು ಕವಚವನ್ನು ಕೇಳುವ ಹಂತಕ್ಕೆ ಬಂದ ಕರ್ಣನಲ್ಲಿ. ನೋಡಿ ಕರ್ಣನ ತಾಕತ್ತು ಏನು ಅಂತ ಈ ಸಂದರ್ಭದಲ್ಲಿ ನೋಡಬೇಕು. ಯದ್ಯಪಿ ಏನೋ ತನ್ನ ತಂದೆ ಸೂರ್ಯ ಬಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಇಂದ್ರ ಕವಚ ಕೇಳ್ತಾ ಇದ್ದಾನೆ, ಕರ್ಣ ಎಚ್ಚರಿಕೆಯಲ್ಲಿರು ಕೊಡಬೇಡ ಅಂತ ಸೂರ್ಯ ಬಂದು ಇಷ್ಟು ಎಚ್ಚರಿಸಬೇಕಾದ್ರೆ ಕರ್ಣ ಆಲೋಚನೆ ಮಾಡಬೇಕಿತ್ತಲ್ಲ. ಏನು ಮಾಡಿದ ಗೊತ್ತಾ? ದಾನ ಕೇಳಿದವರಿಗೆ ಇಲ್ಲ ಅಂತ ಹೇಳುವವ ಈ ಕರ್ಣ ಅಲ್ಲ ಅಂದ. ಯದ್ಯಪಿ ಕರ್ಣನ ಪ್ರಾಣ ಹೋಗುತ್ತೆ. ಏನಂದಿದ್ದ ಸೂರ್ಯ? ನಿನಗೆ ಮುಂದೆ ಗೊತ್ತಾಗುತ್ತೆ ನೋಡು, ನಮ್ಮಲ್ಲಿ ಉಂಟು, ಏನಾದರೂ ಒಂದು ಪ್ರಸಂಗ ನಡೆದು ನಿನಗೀಗ ಅರ್ಥ ಆಗೋದಿಲ್ಲ, ಮುಂದೆ ಒಂದು ದಿವಸ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಈಗಿನಲ್ಲೇ ಜಾಗೃತಿ ಇರು ಅಂತ ಅರ್ಥ, ಎಚ್ಚರಿಕೆಯಿಂದಿರು ಅಂತ ಅರ್ಥ. ಸೂರ್ಯ ಕರ್ಣನಿಗೆ ಇಷ್ಟು ಅಂದಾಗ ಕರ್ಣ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತಲ್ಲ ಕವಚ ಮತ್ತು ಕರ್ಣ ಕುಂಡಲ ಕೊಡಲಿಕ್ಕೆ. ಏನಂದ ಸ್ವಪ್ನದಲ್ಲಿಯೂ? ಏನಂದ? ಕೊಡ್ತೇನೆ, ಕೇಳಿದವರಿಗೆ ಇಲ್ಲ ಅಂತ ಹೇಳು ನನ್ನ ಸ್ವಭಾವ ಅಲ್ಲ, ಏನು ಕೇಳಿದರೂ ಕೊಡ್ತೇನೆ. ಹಾಗಾದರೆ ಆದ್ರಿಂದಲೇ ಏನು ಕರ್ಣನಿಗೆ ಮಾತ್ರ ಹೆಸರು ಬಂತು, ಏನು ದಾನ ಶೂರ ಅಂತ. ಯದ್ಯಪಿ ಬಲಿಚಕ್ರವರ್ತಿಯು ತುಂಬ ಕೊಟ್ಟಿದ್ದಾನೆ, ಯಾರೂ ಕೂಡ ದಾನದ ವಿಷಯ ಬಂದಾಗ ಬಲಿಚಕ್ರವರ್ತಿ ನೆನಪಿಸಿಕೊಳ್ಳುವುದೇ ಇಲ್ಲ. ಮತ್ತೆ ದಾನದ ವಿಷಯ ಬಂದಾಗ ಕರ್ಣ, ದಾನ ಶೂರ ಅಂತಂದಾಗ ಕರ್ಣ. ಯಾಕೆ? ಬಲಿಚಕ್ರವರ್ತಿ ಸ್ವಪ್ನದಲ್ಲಿ ದಾನ ಕೊಡುವ ಪ್ರಸಂಗ ಏನು ಬಂದಿಲ್ಲ. ಬಲಿಚಕ್ರವರ್ತಿಗೆ ಸ್ವಪ್ನದಲ್ಲಿ ಯಾರಾದರೂ ಬಂದು ಹೇಳಿ ಹೀಗೆ ನಾಳೆ ಇಂಥ ದಿವಸ ವಾಮನ ಬರ್ತಾನೆ, ಸ್ವಲ್ಪ ಎಚ್ಚರಿಕೆಯಲ್ಲಿ ಇರು ಅಂತ ಹೇಳಿದಾಗ ಇಲ್ಲ ನಾನು ಕೊಟ್ಟೇ ಕೊಡ್ತೇನೆ ಅಂತ ಹೇಳತಕ್ಕಂಥ ಪ್ರಸಂಗ ಬಂದಿಲ್ಲ. ಎಚ್ಚರಿಕೆಯಲ್ಲಿರುವಾಗ ಹೇಳಿದ್ದು, ಅದು ಬೇರೆ ವಿಚಾರ. ಯಾವಾಗಲೂ ನಿಜವಾದ್ದು ಘಟನೆ ಯಾವಾಗ ನಡೆಯುತ್ತೆ ಗೊತ್ತಾ? ನೈಜ ಸ್ಥಿತಿ ಗೊತ್ತಾಗೋದು ಯಾವಾಗ ಗೊತ್ತಾ? ಮಲಗಿದ ಮೇಲೆ.
ಆದ್ರಿಂದಲೇ ಏನು ಗೊತ್ತೋ, ಮನೆಯಲ್ಲಿ ಎಲ್ಲ ಯಾರು ಮೊದಲು ಮಲಗುವುದು ಅಂತ ಜಗಳ ಇರುತ್ತೆ. ಯಾಕೆ, ಮೊದಲು ಮಲಗಿದವರಿಗೆ ಬೇಗ ನಿದ್ದೆ ಬಂದು ಅವರು ಸ್ವಪ್ನದಲ್ಲಿ ಬಡಬಡಿಸಲಿಕ್ಕೆ ಶುರು ಮಾಡ್ತಾರೆ, ಆವಾಗ ಎಲ್ಲ ಗುಟ್ಟು ಹೊರಗೆ ಬೀಳುತ್ತೆ, ತಡ ಮಲಗಿದವರಿಗೆ ಗೊತ್ತಾಗುತ್ತೆ. ಅದರಿಂದ ಬೇಗ ಮಲಗಲಿಕ್ಕೆ ಯಾರು ಕೇಳುವುದೇ ಇಲ್ಲ. ಯಾಕೆ, ಅವರು ನೈಜ ಜೀವನದಲ್ಲಿ ಮನಸ್ಸಿನಲ್ಲಿ ಏನು ಎಣಿಸಿರ್ತಾರೋ ಅದು ಯಾವಾಗ ಹೊರಗೆ ಬೀಳುತ್ತೆ ಗೊತ್ತಾ, ಸ್ವಪ್ನದಲ್ಲಿ ಶಬ್ದ ಮಾತಾಡ್ತಾರೆ, ಮಾತಾಡೋವಾಗ ಹೊರಗೆ ಬೀಳುತ್ತೆ. ಹಾಗಾದರೆ ಸ್ವಪ್ನದಲ್ಲಿ ನೈಜ ಘಟನೆ. ಹಾಗಾದರೆ ಕರ್ಣ ತನ್ನ ಜೀವನದಲ್ಲಿ ಬದುಕಿರುವಾಗ ಎಲ್ಲ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡಿಕೊಂಡಿದ್ದವ, ಯಾರು ಯಾವಾಗ ಏನು ಕೇಳಿದ್ರು ಕೊಡಬೇಕು ಎನ್ನತಕ್ಕಂಥ ಸಂಕಲ್ಪ ಸಹಜವಾಗಿ ತಾನು ಮಾಡಿಕೊಂಡಿದ್ದವ, ಅದು ಏನಾಯಿತು, ಸ್ವಪ್ನದಲ್ಲಿ ಬೆಳಕಿಗೆ ಬಂತು. ನೈಜ ಜೀವನದಲ್ಲಿ ಎಚ್ಚರಿಕೆಯಲ್ಲಿರುವಾಗ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದು ಸ್ವಪ್ನದಲ್ಲಿ ಬೆಳಕಿಗೆ ಬರುತ್ತೆ. ಬರೇ ಎಚ್ಚರಿಕೆಯಲ್ಲಿ ಮಾತ್ರ ಕೆಲವು ಸಲ ಮಾಡುವುದುಂಟಲ್ಲ, ಅದು ಬೂಟಾಟಿಕೆ ಅಂತ ಅನಿಸುತ್ತೆ. ಸ್ವಪ್ನದಲ್ಲಿ ಬರುತ್ತೆ ಅಲ್ಲ, ಅದು ಬೂಟಾಟಿಕೆ ಅಂತಾನೆ. ಯಾಕೆ, ಅದು ಸಹಜವಾದ್ದು ಸ್ವಪ್ನದಲ್ಲಿ ಬರುವುದು. ಯಾಕೆ, ಆಚೆ ಅವರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ನತಕ್ಕಂಥ ಪ್ರಸಂಗ ಇಲ್ಲ, ಪತ್ರಿಕೆಯಲ್ಲಿ ಬರಬೇಕೆನ್ನತಕ್ಕಂಥ ಪ್ರಸಂಗ ಸ್ವಪ್ನದಲ್ಲಿ ತೋರುವುದಿಲ್ಲ, ಮತ್ತೆ ಮನಸ್ಸಿನಲ್ಲಿದ್ದದ್ದು ಹೊರಗೆ ಬರುತ್ತೆ. ಆ ದೃಷ್ಟಿಯಲ್ಲಿ ಕರ್ಣ ಸ್ವಪ್ನದಲ್ಲಿಯೂ ಕೂಡ ಏನಂದ, ಸೂರ್ಯ ಬಂದು ಇಷ್ಟು ಎಚ್ಚರಿಕೆ ಕೊಟ್ಟರು ಕೂಡ ಯಾರು ಬಂದು ಏನು ಕೇಳಿದರೂ ಕೊಡ್ತೇನೆ ಅಂತ ಕರ್ಣ ಸ್ವಪ್ನದಲ್ಲಿ ಹೇಳಿದ್ದುಂಟಲ್ಲ, ಇದು ಕರ್ಣನ ಸ್ವಭಾವ. ಆದ್ದರಿಂದ ದಾನ ಶೂರ ಅಂತ ಬಂದಾಗ ಕರ್ಣ ಎನ್ನತಕ್ಕಂಥ ಶಬ್ದ ಸೇರಿತು. ಬಲಿಚಕ್ರವರ್ತಿ, ಯದ್ಯಪಿ ಬಲಿಚಕ್ರವರ್ತಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದ, ತನ್ನ ತಲೆಯನ್ನೇ ಕೊಟ್ಟಿದ್ದ, ಕರ್ಣ ತನ್ನ ತಲೆಯನ್ನು ಕೊಟ್ಟಿಲ್ಲ, ಕವಚ ಮಾತ್ರ ಕೊಟ್ಟದ್ದು, ಕರ್ಣಕುಂಡಲ ಮಾತ್ರ ಕೊಟ್ಟದ್ದು, ಪ್ರಾಣ ಉಳಿಸಿಕೊಂಡಿದ್ದ. ಎಲ್ಲಿಯ ತನಕ ಅಂತಂದರೆ ಗ್ರಂಥಕಾರರು ಹೇಳ್ತಾರೆ, ಮಹಾಭಾರತಕಾರರು ಹೇಳ್ತಾರೆ, ಕೊಡು ನಿನ್ನ ಕವಚ ಅಂದಂತೆ ಇಂದ್ರ, ಕರ್ಣಕುಂಡಲ ಕೊಡು ಅಂತ. ಅದು ಯದ್ಯಪಿ ಅವನಿಗೆ ಅಂಟಿಕೊಂಡು ಬಂದದ್ದು, ಕರ್ಣನಿಗೆ ಕರ್ಣ ಹುಟ್ಟುವಾಗಲೇ ಅವನ ಜೊತೆಗೆ ಬಂದದ್ದು, ಅಂಟಿಕೊಂಡೇ ಬಂದದ್ದು. ಆದರೆ ಅದನ್ನು ಕೊಡುವುದಂದ್ರೆ ಹೇಗೆ, ನಾವು ಅಂಗಿ ಕಳಚಿಟ್ಟು ಕೊಟ್ಟಂತೆ ಅಲ್ಲ, ಅಂಗಿ ಕಳಚಿ ಕೊಟ್ಟಂತೆ ಅಲ್ಲ, ಅಂಗಿ ಬೇರೆ ನಮ್ಮ ದೇಹ ಬೇರೆ ಇದೆ. ಅದೇ ರೀತಿಯಲ್ಲಿ ಕವಚ ಬೇರೆ ಮತ್ತು ಕರ್ಣನ ದೇಹ ಬೇರೆ ಇಲ್ಲ, ದೇಹಕ್ಕೆ ಅಂಟಿಕೊಂಡಿರತಕ್ಕಂಥ ಕವಚ, ಹಿಂದೆ ಮುಂದೆ ಅಂಟಿಕೊಂಡಿರತಕ್ಕಂಥ ಕವಚ. ಏನು ಮಾಡಿದ, ಕೊಡು ಅಂತಂದಾಗ ಕತ್ತಿ ತಗೊಂಡ, ಕತ್ತರಿಸಿದ. ಕತ್ತರಿಸುವಾಗ ಏನು ಬರಬೇಕಿತ್ತು ಗೊತ್ತಾ, ರಕ್ತ ಕಿತ್ತು ಬರಬೇಕಿತ್ತು, ಚರ್ಮ ಕಿತ್ತು ಬರಬೇಕಿತ್ತು. ಆ ರೀತಿ ಏನು ನಮ್ಮಲ್ಲಿ ಉಂಟಲ್ಲ ಎಂಥದ್ದು, ಕೆಲವರು ಪತ್ರ ಬರೀತಾರೆ, ಆ ಪತ್ರ ಬರೆದು ಮಡಚಿ ಅದಕ್ಕೆ ಅಂಟು ಹಚ್ಚುತ್ತಾರೆ. ಅಬ್ಬಾ, ಅವರು ಅಂಟು ಹಚ್ಚುವ ಕ್ರಮ ನೋಡಿದಾಗ ಅವರಿಗೆ ಅಂಟು ಧರ್ಮಕ್ಕೆ ಸಿಕ್ಕಿದ ಅಂತ ತಿಳಿಸ್ಬೇಕು, ಅಷ್ಟು ಹಚ್ಚುತ್ತಾರೆ. ಅದನ್ನು ಬಿಡಿಸ್ಲಿಕ್ಕೆ ಹೋದರೆ ವಿಷಯಗಳೆಲ್ಲ ಅಲ್ಲಲ್ಲಿ ಚೂರು 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 ಅಲ್ಲೇ 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 ಹಿಡಿದು 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 ಹೋಗುತ್ತೆ. ಹೇಗೆ ಒಂದು ಪತ್ರ ಬರೆದಾಗ ಅದೊಂದು ನಾಜೂಕಾಗಿ ಅಚ್ಚುಕಟ್ಟಾಗಿ ಅದಕ್ಕೆ ಅಂಟು ಹಚ್ಚಬೇಕೆನ್ನುವುದು ಗೊತ್ತಿಲ್ಲ. ಪತ್ರ ಬರೀಬೇಕು, ಅಂಟು ಹಚ್ಚಬೇಕು, ಅದನ್ನು ಓದುವವರಿಗೆ ಅರ್ಥ ಆಗಬೇಕು. ಅದನ್ನು ಬಿಡಿಸುವಾಗ ಈ ಹಾಳೆ ಅಲ್ಲಿ ಬಂತು, ಆ ಹಾಳೆ ಇಲ್ಲಿ ಬಂತು, ಆ ರೀತಿ ಅಂಟಿಕೊಂಡಿರುತ್ತೆ ಪತ್ರಗಳು. ಅದೇ ರೀತಿ ಕವಚ ಕರ್ಣನ ದೇಹಕ್ಕೆ ಅಂಟಿಕೊಂಡಿತ್ತು, ಕೀಳುವಾಗ ರಕ್ತ ಮಾಂಸ ಚರ್ಮ ಜೊತೆಯಲ್ಲಿ ಕಿತ್ತು ಬರಬೇಕಿತ್ತಲ್ಲ. ಇಂದ್ರ ಒಂದು ಅನುಗ್ರಹ ಮಾಡಿದ್ದಂತೆ ಕರ್ಣನಿಗೆ, ಏನು ಅಂತ, ರಕ್ತನೂ ಬರುವುದಿಲ್ಲ, ಗಾಯನೂ ಆಗುವುದಿಲ್ಲ. ಇಂದ್ರ ಕರ್ಣನಿಗೆ ಮಾಡಿದ ಅನುಗ್ರಹ. ಕರ್ಣ ಕೆಳಮಟ್ಟದವ ಯೋಗ್ಯತೆಯಲ್ಲಿ ಇಂದ್ರನಿಗಿಂತ, ಇಂದ್ರ ಎತ್ತರದ ವ್ಯಕ್ತಿ, ಮೇಲಿನ ಮೆಟ್ಟಲ್ನವ, ಕರ್ಣ ಸೂರ್ಯ ಕೆಳಗಿನ ಮೆಟ್ಟಲ್ನವ. ಆದ್ದರಿಂದ ಕರ್ಣನಿಗೆ ಇಂದ್ರ ಅನುಗ್ರಹ ಮಾಡಿದ, ರಕ್ತನೂ ಬರುವುದಿಲ್ಲ, ಗಾಯನೂ ಆಗುವುದಿಲ್ಲ, ಮಾತ್ರ ಕಿತ್ತೇ ಕೊಡಬೇಕು ಮಾತ್ರ. ಕರ್ಣಕುಂಡಲ ಆಗಲಿ, ಕರ್ಣಕುಂಡಲವನ್ನು ಹೀಗೆ ಬಿಡಿಸಿ ಕೊಡ್ಲಿಕ್ಕೆ ಬರುವುದಿಲ್ಲ, ಮತ್ತೆ ಕಿವಿಯನ್ನೇ ಕತ್ತರಿಸಬೇಕು. ಕತ್ತರಿಸಿದ ಕರ್ಣಕುಂಡಲದ ಭಾಗ, ಕರ್ಣಕುಂಡಲ ಎಷ್ಟು ಭಾಗದಲ್ಲಿ ಉಂಟು ಅಷ್ಟು ಭಾಗ ಕಿವಿಯನ್ನೇ ಕತ್ತರಿಸಿದ. ಕತ್ತರಿಸಿದ ಕೊಟ್ಟ, ರಕ್ತನೂ ಇಲ್ಲ, ಕಿವೂ ಇಲ್ಲ ಕರ್ಣನಿಗೆ. ಎಲ್ಲಿಯ ತನಕ ಅಂದರೆ ಕರ್ಣನಿಗೆ ವಿಕಾರವೂ ಬರಲಿಲ್ಲ ಅಂತಾರೆ ಶಾಸ್ತ್ರಕಾರರು, ಮಹಾಭಾರತಕಾರರು ಅಂತಾರೆ. ಅಷ್ಟು ಇಂದ್ರ ಅನುಗ್ರಹ ಮಾಡಿದ ಅಂತ. ಯಾಕೆ, ಕರ್ಣನ ಮೇಲೆ ಖುಷಿಯಾಗಿ. ಏನು ಖುಷಿಯಾಗಿ, ಕೇಳಿದಾಗ ಕರ್ಣ ಎತ್ತಿಕೊಟ್ಟ. ಇದು ಕರ್ಣನ ಮಹತ್ವ ಬುದ್ಧಿ. ಆದ್ರಿಂದ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆಚಾರ್ಯ ಮಧ್ವರು ಒಂದು ಮಾತು ಹೇಳಿದ್ದು, ಸ್ವಭಾವತಃ ನೈವ ದುಷ್ಟ ಅಂತ ಒಂದು ಮಾತು ಆಚಾರ್ಯರು ಹೇಳಿದ್ರು ಅಂತಂದ್ರೆ ಒಬ್ಬರ ಬಗ್ಗೆ ಅದು ಗೂಟ. ಮತ್ತು ಏನು ಬಗ್ಗೆ, ಅದರ ಬಗ್ಗೆ ಕೆಟ್ಟದ್ದು ಅಂತ, ಆ ವ್ಯಕ್ತಿಯ ಬಗ್ಗೆ ಕೆಟ್ಟದ್ದು ಅಂತ ತೋರಿದ್ರು ವಿಮರ್ಶೆ ಮಾಡುವಾಗ ಸರಿಯಾಗಿರುತ್ತೆ, ಅದು ಇಲ್ಲ, ಕೆಟ್ಟತನ ಅವನದ್ದಲ್ಲ ಅಂತ ಮೊದಲು ಹಾಕಿದ ಗೂಟ ಉಂಟಲ್ಲ, ಅದನ್ನು ಕೀಳುವ ಪ್ರಸಂಗ ಇಲ್ಲ. ಆಚಾರ್ಯ ಒಂದು ಗೂಟ ಹಾಕಿ ಆಯಿತು. ಸ್ವಭಾವತಃ ನೈವ ದುಷ್ಟ ಕರ್ಣ, ನಿಜವಾಗಿ ಕರ್ಣ ಕೆಟ್ಟವ ಅಲ್ಲ ಎನ್ನತಕ್ಕಂಥ ಒಂದು ಗೂಟ ಹಾಕಿದ್ರು. ಎಂಥ ಪ್ರಸಂಗ ಬಂದರೂ ಕೂಡ ಗೂಟವನ್ನು ಕಿತ್ತು ಇಲ್ಲಿಂದ ಕಿತ್ತು ಅಲ್ಲಿ ಹಾಕತಕ್ಕಂಥ ಪ್ರಸಂಗ ಇಲ್ಲ. ಇದು ಹಿರಿಯರು ಆಡತಕ್ಕಂಥ ಮಾತು. ವಾಚಂ
ಅರ್ಥ ಅನುಧಾವತೆ. ದೊಡ್ಡವರು ಮಾತಾಡಿದರೆ ಅದರ ಅರ್ಥ ಅದನ್ನು ಅನುಸರಿಸಿಕೊಂಡು ಹೋಗುತ್ತೆ. ಇಷ್ಟು ಕರ್ಣನಲ್ಲಿ ಮಹತ್ವ ಇತ್ತು. ಬಂದ ಇಂದ್ರ ಮಧ್ಯಾಹ್ನದ ಹೊತ್ತು ಅಂತಾರೆ, ಕರ್ಣ ಅನೇಕ ಮಾಡಿಕೊಂಡಿದ್ದ ಅಂತಾರೆ. ಇಂದ್ರ ಅಲ್ಲಿಗೆ